ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲಾಡಳಿತದಿಂದ ನೆರವೇರಿದ ಮಹರ್ಷಿ ವಾಲ್ಮೀಕಿ ಜಯಂತಿ ಲೋಕಾರ್ಪಣೆಗೊಂಡ ವಾಲ್ಮೀಕಿ ಶ್ಲೋಕದ ಧ್ವನಿ ಸುರುಳಿ. ನನ್ನ ರಾಜಕೀಯ ರಂಗದ ಪ್ರವೇಶಕ್ಕೆ ವಾಲ್ಮೀಕಿ ಸಮಾಜದ ಕೊಡುಗೆ ಅಪಾರ, ಸ್ಪಷ್ಟಪಡಿಸಿದ ಸಚಿವ ಆನಂದ್ ಸಿಂಗ್. ನಗರದ ವಿವಿಧೆಡೆ ನೆರವೇರಿದ ಮಹರ್ಷಿ ವಾಲ್ಮೀಕಿ ಜಯಂತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಮಾಯಣ ಕರ್ತೃರವರ ಸ್ಮರಣೆ. ಕಾಂಗ್ರೆಸ್ ಪಕ್ಷದ ಎಸ್ಟಿ ಮೋರ್ಚಾದಿಂದ ನೆರವೇರಿದ ವಾಲ್ಮೀಕಿ ಜಯಂತಿ. ಶೇಕಡ 7.5 ಮೀಸಲಾತಿ ಕಲ್ಪಿಸದಿದ್ದಲ್ಲಿ ಕರ್ನಾಟಕ ಬಂದ್ ಮಾಡುವುದಾಗಿ ರಾಜ್ಯ ಸರ್ಕಾರಕ್ಕೆ ಗಡುವು. ಹೊಸಪೇಟೆಯ ಜಂಬಯ್ಯ ನಾಯಕರವರಿಗೆ ಸಂದ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ. ಈ ಪ್ರಶಸ್ತಿ ಅವಳಿ ಜಿಲ್ಲೆಗಳು ವಾಲ್ಮೀಕಿ ಸಮಾಜಕ್ಕೆ ಸಲ್ಲುತ್ತದೆ. ಬಿಎಸ್ ಜಂಬಯ್ಯ ನಾಯಕ್ ಸ್ಪಷ್ಟ. ಭಕ್ತಿ ಭಾವದಿಂದ ನೆರವೇರಿದ ಈದ್ ಮಿಲಾದ್ ಆಚರಣೆ. ನೆರೆದವರಿಗೆ ವಿತರಣೆಗೊಂಡ ಗಂಜಿ ಪ್ರಸಾದ. ಈದ್ ಆಚರಣೆ ಮೂಲಕ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಿದ ಎಸ್ಎಲ್ ಚೌಕಿ ನಿವಾಸಿಗರು. ಸರ್ಕಾರದ ಕೆಲಸ ಮಾಡಿಸಿ ಕೊಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಭ್ರಷ್ಟಾಚಾರ ತಡೆಯುವುದೇ ಪಕ್ಷದ ಮುಖ್ಯ ಉದ್ದೇಶ, ಸ್ಪಷ್ಟಪಡಿಸಿದ ಪಾಯ ಗಣೇಶ್. ಇದೀಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆ ರಚನೆಗೊಂಡ ನಂತರ ಇದೇ ಮೊದಲ ಬಾರಿಗೆ ವಿಜಯನಗರ ಜಿಲ್ಲಾಡಳಿತದಿಂದ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಒಂದೇ ವಾಲ್ಮೀಕಿ ಕೋಕಿಲಂ ಶ್ಲೋಕದ ಹಾಡಿನ ಧ್ವನಿ ಸುರುಳಿಯನ್ನ ಸಚಿವ ಆನಂದ್ ಸಿಂಗ್ ರವರು ಲೋಕಾರ್ಪಣೆಗೊಳಿಸಿದರು. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಅಂದ್ರೆ ಕಾವ್ಯವೆಂಬ ಮರದ ಮೇಲೆ ಕುಳಿತು ರಾಮ ರಾಮ ಎಂದು ಹಾಡುತ್ತಿರುವ ವಾಲ್ಮೀಕಿ ಎಂಬ ಕೋಗಿಲೆಗೆ ವಂದನೆಗಳು, ನಮಸ್ಕಾರಗಳು ಎಂದರ್ಥ. ಏನು ಮಧುರವಾದ ಈ ಹಾಡಿಗೆ ದನಿಗೂಡಿಸಿದವರು ನಮ್ಮ ಸ್ಥಳೀಯ ಕಲಾವಿದರು ಅನ್ನೋದೇ ನಮಗೆ ಹೆಮ್ಮೆಯ ಸಂಗತಿ. ದಿನಾಂಕ 20ರಂದು ನೆಹರು ಕಾಲೋನಿಯಲ್ಲಿ ಬರುವ ಸಹಕಾರಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತದಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರು, ನಾಯಕ ಸಮುದಾಯದ ಮುಖಂಡರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ದೀಪ ಬೆಳಗಿಸುವ ಮೂಲಕ ಜಯಂತಿಯ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಶುಭ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಭಾನು ಪದ್ಮನಾಭ ಸಂಗೀತ ನಿರ್ದೇಶನದ ಒಂದೇ ವಾಲ್ಮೀಕಿ ಕೋಕಿಲಂ ಶ್ಲೋಕದ ಹಾಡಿನ ಧ್ವನಿ ಸುರುಳಿಯನ್ನು ಸಚಿವ ಆನಂದ್ ಸಿಂಗ್ ರವರು ಲೋಕಾರ್ಪಣೆಗೊಳಿಸಿದರು. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಅತೃಪ್ತಸ್ತಂ ಮುನಿಂ ವಂದೇ ಪ್ರಾಚೇತ ಸಮಕಲ್ಮಷಂ ಅತೃಪ್ತಸ್ತಂ ಮುನಿಂ ವಂದೇ ಪ್ರಾಚೇತ ಸಮಕಲ್ಮಷಂ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಅತ್ಯುತ್ತಸ್ತಂ ಮುನಿಂ ವಂದೇ ಪ್ರಾಚೇತ ಸಮಕಲ್ಮಷಂ ಅತ್ಯುತ್ತಸ್ತಂ ಮುನಿಂ ವಂದೇ ಪ್ರಾಚೇತ ಸಮಕಲ್ಮಷಂ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರ
మధురాక్షరం ఆరుహ్య కవితాశాఖం వందే వాల్మీకి కోకిలం ఎఫ్టి వంశతకం రామచరితామృత సాగరం ఎఫ్టి వంశతకం రామచరితామృత సాగరం అత్యుత్తస్తం మునిం వందే రాచేత సమకల్మషం అత్యుత్తస్తం మునిం వందే రాచేత సమకల్మషం పూజంతం రామ రామేతి మధురం మధురాక్షరం ఆరుహ్య కవితాశాఖం వందే వాల్మీకి కోకిలం పూజంతం రామ రామేతి మధురం మధురాక్షరం ఆరుహ్య కవితాశాఖం వందే వాల్మీకి కోకిలం 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 వందే ವಿಶೇಷವೆಂದರೆ ಹೊಸಪೇಟೆಯವರೇ ಆದ ಕಲಾವಿದ ಚಂದ್ರಶೇಖರ್ ರವರು ಒಂದೇ ವಾಲ್ಮೀಕಿ ಕೋಕಿಲಂ ಶ್ಲೋಕದ ಹಾಡಿಗೆ ಧ್ವನಿ ನೀಡಿರುವುದು ವಿಜಯನಗರ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಂತಾಗಿದೆ. ಆನಂತರ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಪರಿಶಿಷ್ಟ ಪಂಗಡ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಆಗ್ರಹಿಸಿ ನಾಯಕ ಸಮಾಜದ ಮುಖಂಡರಿಂದ ಸಚಿವರ ದ್ವಾರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಆ ಬಳಿಕ ನಾಯಕ ಸಮಾಜದ ಮಹಿಳಾ ಸಾಧಕರಿಗೆ ಜಿಲ್ಲಾಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿ 2020-21 ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನದ ಜೊತೆಗೆ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಸಚಿವ ಆನಂದ ಸಿಂಗ್ ರವರು ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭ ಹಾರೈಸುತ್ತಾ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಶ್ಲೋಕವನ್ನು ಹಾಡಿನ ರೂಪದಲ್ಲಿ ಹೊರತಂದಿರುವ ಕಲಾವಿದ ಚಂದ್ರಶೇಖರ್ ಹಾಗೂ ವಾಲ್ಮೀಕಿ ಸಮಾಜದ ಚಿಂತನೆ ಸ್ವಾಗತಾರ್ಹವೆಂದರು. ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣ ಗ್ರಂಥದ ಕುರಿತು ಬೇರೆ ಬೇರೆ ದೇಶಗಳಲ್ಲಿ ಸಂಶೋಧನೆಗಳು ನಡೆಯುತ್ತಿವೆ. ಅವರ ಆದರ್ಶಗಳನ್ನು ನಾವೆಲ್ಲ ಮೈಗೂಡಿಸಿಕೊಂಡು ಸಮಾಜವನ್ನು ಮುನ್ನಡೆಸಿಕೊಂಡು ಬರಬೇಕೆಂದರು. ತಿಳ್ಕೊಂಡಾಗ ಬಹಳಷ್ಟು ಜೀವನದಲ್ಲಿ ಅವರು ಯಾವ ರೀತಿ ತಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಂಡು ಒಂದು ಇಡೀ ದೇಶಕ್ಕೆ ಅಲ್ಲ ವಿಶ್ವಕ್ಕೆ ಒಂದು ಮಾದರಿ ಚಂದ್ರಶೇಖರ್ ಅವರು ಯಾವುದೋ ಒಂದು ಧ್ವನಿ ಸುಳಿಯನ್ನು ಬಿಡುಗಡೆ ಮಾಡೋದು ಬಹಳ ಕೇಳೋದಕ್ಕೆ ಎಷ್ಟು ಆನಂದವಾಗಿ ಇತ್ತಂದರೆ ರೋಮಾಂಚನವಾಗಿ ಒಂದು ಮನುಷ್ಯನಲ್ಲಿರ್ತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಬೆಳೆಯುವಂಥ ಧರ್ಮವನ್ನು ಕಾಪಾಡುವಂಥ ರೀತಿಯಲ್ಲಿ ಪದಗಳನ್ನು ಬಳಸಿ ಬಹಳ ಚೊಕ್ಕವಾಗಿ ಮಾಡಿರ್ತಕ್ಕಂಥ ಚಂದ್ರಶೇಖರ್ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ. ಇವತ್ತು ನಾವು ಈ ಸಮಾಜದಲ್ಲಿ ಇಂಥ ವೇದಿಕೆಯ ಮೇಲೆ ನಿಂತು ಆ ವಾಲ್ಮೀಕಿಯ ಒಂದು ಸಂದೇಶ ಏನು ಪ್ರಪಂಚಕ್ಕೆ ನಾವು ಕೊಟ್ಟಿದ್ದಾರೋ ನಾವು ಪಾಲನೆಯನ್ನು ಮಾಡಬೇಕಾಗುತ್ತೆ. 100% ಅಲ್ಲ 10% ಪಾಲನೆ ಮಾಡಿದ್ರೂ ನಮ್ಮ ಜೀವನ ಸಾರ್ಥಕ. 10% ಅಲ್ಲ 1% ಮಾಡಿದ್ರೂ ಸಾರ್ಥಕ. ಯಾಕಂದರೆ ಸುಮಾರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಗ್ರಂಥವನ್ನು ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಸಂಶೋಧನೆ ನಡೀತಾ ಇದೆ. ಯಾವ ರೀತಿ ಅವರು ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಳುಬಿಟ್ಟು ಇವತ್ತಿಗೂ ಆ ಒಂದು ರಾಮಾಯಣದ ಚರಿತ್ರೆಯನ್ನು ಮುಂದಿನ ಪೀಳಿಗೆ ಆ ಜೀವನದ ದಾರಿದೀಪ ಆಗಲಿ ಅನ್ನೋ ಒಂದು ಕಾವ್ಯ ಬರತಕ್ಕಂಥ ಮಹಾನ್ ಕವಿಯ ಒಂದು ಸಮಾಜದಲ್ಲಿ ಹುಟ್ಟಿದ್ದೀರಿ ಅಂದರೆ ಹೆಮ್ಮೆಯಿಂದ ನಾವು ಹೆಮ್ಮೆ ಪಡಿಬೇಕು. ಅದರಲ್ಲಿ ಈ ಸಮಾಜದಲ್ಲಿ ಎರಡೂ ಇದೆ, ಹೆಮ್ಮೆ ಜೊತೆಗೆ ಆವೇಶಗಳು ಇದೆ, ಆಕ್ರೋಶಗಳು. ನಾವೆಲ್ಲ ಸೈನಿಕರಾಗಿ ಕೆಲಸ ಮಾಡುವಂಥವ್ರು, ಬಾಳೆಗಾರರಾಗಿ ಕೆಲಸ ಮಾಡುವಂಥ ಸಮಾಜ ಇದೆ. ಆದರೆ ಅದರಲ್ಲಿ ಯಾವ ಸಮಾಜಕ್ಕೆ ಉಪಯೋಗ ಆಗುತ್ತೋ ಅಂಥದ್ದನ್ನು ನಾವು ಆಯ್ಕೆ ಮಾಡಿ ಸಮಾಜಕ್ಕೆ ಉಪಯೋಗ ಆಗುವಂಥ ರೀತಿಯಲ್ಲಿ ನಮ್ಮ ಜೀವನವನ್ನು ಅಳವಡಿಸ್ಕೋಬೇಕಾಗುತ್ತೆ. ಅದು ನಿಜವಾದಂಥ ಜೀವನ. ಯಾಕಂದರೆ ಇನ್ನೂ ನಮಗೆ ಆವೇಶ ಇರುತ್ತೆ, ಹಿರಿಯರು ಏನು ಮನೆಯಲ್ಲಿ ಹೇಳ್ತಾರೋ ಅದನ್ನು ಪಾಲನೆ ಮಾಡುವಂಥ, ಯಾಕಂದರೆ ಬಿಸಿರಂತ ಇರುತ್ತೆ. ಯಾವಾಗ ನಮಗೆ ಜ್ಞಾನಶಕ್ತಿ ಬರುತ್ತೆ
ಒಂದು 25 ನಂತರ 30 ನಂತರ ಜ್ಞಾನ ಸಿಗುತ್ತೆ. ಇನ್ನು ನೋಡೋದು ಒಂದು 20 ವರ್ಷ. ಆ 20 ವರ್ಷದ ನಮ್ಮ ಜೀವನದಲ್ಲಿ ನಾವು ಸಮಾಜಕ್ಕೆ ದೇಶಕ್ಕೆ ಮಾನವ ಧರ್ಮಕ್ಕೆ ನಾವು ಏನು ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಪಾಳೆಗಾರರಾಗಿ ಕೆಲಸ ಮಾಡಿದ ಈ ಸಮಾಜದಲ್ಲಿ ಇತ್ತೀಚೆಗೆ ಯುವ ಸಮೂಹ ಆವೇಶಕ್ಕೆ ಒಳಗಾಗುತ್ತಿದ್ದಾರೆ. ಆವೇಶ ಸಮಾಜದ ಒಳಿತಿಗೆ ಮಾಡಲಿ, ಆದರೆ ಸಮಾಜವನ್ನು ದಿಕ್ಕು ತಪ್ಪಿಸುವ ಆವೇಶ ಮಾಡಿಕೊಳ್ಳಬಾರದೆಂದು ಯುವಕರಿಗೆ ಕಿವಿಮಾತು ಹೇಳಿದರು. 2007 ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಲಾಗಿ ಈ ಹಿಂದಿನ ಶ್ರೀಗಳ ಹಾಗೂ ವಾಲ್ಮೀಕಿ ಸಮುದಾಯದ ಸಹಕಾರದಿಂದಾಗಿ ರಾಜಕೀಯ ಪ್ರವೇಶ ಮಾಡುವಲ್ಲಿ ಸಾಧ್ಯವಾಯಿತೆಂದರು. ಹೇಗೆ ವಿಜಯನಗರ ಜಿಲ್ಲೆ ಉದಯವಾಗುತ್ತೋ ಆ ರೀತಿ ನಾನು ಉದಯವಾಗ್ತೀನಿ ಅಂತ ಹೇಳಿ ನನ್ನ ಖಂಡಿತವಾಗ್ಲೂ ಯಾವತ್ತೂ ಊಹಿಸಿರಲಿಲ್ಲ. ಆದರೆ ಯಾವತ್ತು ಈ ಸಮಾಜದ ನನ್ನ ಮರೆಯೋದಕ್ಕೆ ನನ್ನ ಸಾಧ್ಯನೇ ಇಲ್ಲ. ಅದು ಸುಳ್ಳನ್ನು ಅನ್ಕೋಬಹುದು, ನಿಜ ಅನ್ಕೋಬಹುದು, ರಾಜಕೀಯವಾಗಿ ಏನನ್ನ ಅನ್ಕೊಂಡು ಒಂದು ನೆನಪನ್ನು ನಾನು ಮಾಡ್ಕೋಬೇಕಾಗುತ್ತೆ. 2007 ವಾಲ್ಮೀಕಿ ಜಯಂತಿ ಉತ್ಸವದಿಂದ ನನ್ನ ಪರಿಚಯ ಆಯಿತು. ನಿಮ್ಮ ಸಹಕಾರದಿಂದ ನಾನು ಘಂಟಾಘೋಷವಾಗಿ ನಾನು ಹೇಳಬಲ್ಲೆ. ನಿಮ್ಮ ಒಂದು ದೊಡ್ಡ ಸಮುದಾಯದಿಂದ ಆನಂದ್ ಸಿಂಗ್ 2008 ಉದಯವಾಗಿರ್ತಕ್ಕಂಥ ಆನಂದ್ ಸಿಂಗ್ ಇವತ್ತು ಉದಯವಾಗಿಯೇ ಇದೆ. ಸೂರ್ಯ ಉದಯವಾದ ಮೇಲೆ ಮುಳುಗಲೇಬೇಕು. ಅದು ನನ್ನ ಮುಳುಗು ಯಾವತ್ತು ಬರುತ್ತೋ ಗೊತ್ತಿಲ್ಲ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರುತ್ತೆ ನಾನು ಉದಯವಾಗಿಯೇ ಇರ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡ್ತೇನೆ. ಅದೇ ರೀತಿ ಉಕ್ಕಡಕೇರಿ, ಬಾಣದಕೇರಿ ಹಾಗೂ ಚಿತ್ರಕೇರಿ ಗರಡಿ ಮನೆಗಳಲ್ಲಿ ಹಂಪಿ ಸ್ಮಾರಕಗಳ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು, ಅದಕ್ಕೆಂದೇ ಅನುದಾನ ತರಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅದೇ ರೀತಿ ತಾಲೂಕಿನ 15 ಹಳ್ಳಿಗಳಲ್ಲಿ ಸ್ಥಳಾವಕಾಶ ನೀಡಿದ್ದಲ್ಲಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು. ಇಡೀ ಜಗತ್ತಿಗೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಕುರಿತ ಜೀವನ ಚರಿತ್ರೆ ಸಾರುವ ರಾಮಾಯಣ ಕೃತಿ ರಚಿಸಿದ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ದಿನಾಂಕ 20 ಏರ್ಪಡಿಸಲಾಗಿತ್ತು. ಈ ಪ್ರಯುಕ್ತವಾಗಿ ತಾಲೂಕು ಆಡಳಿತಾಂಗ ಸೇರಿದಂತೆ ನಾಯಕ ಸಮುದಾಯದಿಂದ ವಿವಿಧ ಏರಿಯಾಗಳಲ್ಲಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಹೌದು, ದಿನಾಂಕ 20 ಬೆಳಗ್ಗೆ ಹೊಸಪೇಟೆ ತಾಲೂಕು ಆಡಳಿತಾಂಗದಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಗ್ರೇಟ್ 2 ತಹಶೀಲ್ದಾರ್ರವರ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸರಳವಾಗಿ ಜಯಂತಿ ಆಚರಿಸಲಾಯಿತು. ಅದೇ ರೀತಿ ಸಂಡೂರು ರಸ್ತೆ ಏಕಲವ್ಯ ಯುವಕರ ಸಂಘದಿಂದ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗಣ್ಯರಿಂದ ಜಯಂತಿಯ ಶುಭ ಹಾರೈಸಲಾಯಿತು. ಹಾಗೆಯೇ ಹೊಸಪೇಟೆ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದಿಂದ ಆಕಾಶವಾಣಿ ಏರಿಯಾದಲ್ಲಿನ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಯ ಶುಭ ಹಾರೈಸಲಾಯಿತು. ಅದೇ ರೀತಿ ಮ್ಯಾಸಗೇರಿ ಗರಡಿ ಮನೆಯಲ್ಲಿ ಇಲ್ಲಿನ ಕೇರಿ ದೈವಸ್ಥರು ಹಾಗೂ ಮುಖಂಡರಿಂದ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಯ ಶುಭವನ್ನು ಹಾರೈಸಲಾಯಿತು. ಇನ್ನು ತಳವಾರಕೇರಿಯ ರಾಂಪುರ ದುರ್ಗಮ್ಮ ದೇಗುಲದಲ್ಲಿ ಕೇರಿ ದೈವಸ್ಥರು ಹಾಗೂ ಮುಖಂಡರಿಂದ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಯ ಶುಭ ಹಾರೈಸಲಾಯಿತು. ಅದೇ ರೀತಿ ಬಾಣದಕೇರಿ, ಚಿತ್ರಕೇರಿ ಸೇರಿದಂತೆ ಬಳ್ಳಾರಿ ರಸ್ತೆ ವೃತ್ತದಲ್ಲಿ ವಾಲ್ಮೀಕಿ ಯುವಕರ ಸಂಘದಿಂದ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಯನ್ನ ಆಚರಿಸಲಾಯಿತು. ಸಂಪಲ ಇದೆ
ಆದಿಕವಿ ಮಹರ್ಷಿ ವಾಲ್ಮೀಕಿಗೆ ಆದಿಕವಿ ಮಹರ್ಷಿ ವಾಲ್ಮೀಕಿಗೆ ಆದಿಕವಿ ಮಹರ್ಷಿ ವಾಲ್ಮೀಕಿಗೆ ವಾಲ್ಮೀಕಿಗೆ ಆದಿಕವಿ ಮಹರ್ಷಿ ವಾಲ್ಮೀಕಿಗೆ ಅದೇ ರೀತಿ ನೂರು ಹಾಸಿಗೆ ಆಸ್ಪತ್ರೆ ರಸ್ತೆಯಲ್ಲಿ ಬರುವ ಡಾಕ್ಟರ್ ರಾಜ್ಕುಮಾರ್ ಆಟೋ ನಿಲ್ದಾಣದ ಚಾಲಕರಿಂದ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನೆರೆದವರಿಗೆ ಸಿಹಿ ಹಂಚುವ ಮೂಲಕ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ದಿನಾಂಕ 20ರಂದು ಕಾಂಗ್ರೆಸ್ ಪಕ್ಷದ ಎಸ್ಟಿ ಮೋರ್ಚಾದಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಕೈಗೊಳ್ಳಲಾಗಿತ್ತು. ಇನ್ನು ಅಧಿಕಾರಕ್ಕೆ ಬಂದು 24 ತಾಸುಗಳ ಒಳಗಾಗಿ ಎಸ್ಟಿ ಮೀಸಲಾತಿ ಪ್ರಕಟಿಸಲಾಗುವುದೆಂದು ಬಿಜೆಪಿ ಪಕ್ಷದ ನಾಯಕ ಸಮುದಾಯದ ಜನಪ್ರತಿನಿಧಿಗಳು ಭರವಸೆ ನೀಡಿದ್ದರು. ಆದರೆ ಈ ಭರವಸೆ ಇದುವರೆಗೂ ಈಡೇರಿಲ್ಲ. ಹಾಗಾಗಿ ಸರ್ಕಾರದಿಂದ ಆಚರಿಸಲ್ಪಡುವ ವಾಲ್ಮೀಕಿ ಜಯಂತಿಯನ್ನು ಬಹಿಷ್ಕರಿಸಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗೆ ದಿನಾಂಕ 20ರಂದು ಬೆಳಗ್ಗೆ ಸ್ಥಳೀಯ ಚಿತ್ರಕೇರಿ ಬಳಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಕಾಂಗ್ರೆಸ್ ಪಕ್ಷದ ಎಸ್ಟಿ ಮೋರ್ಚಾದಿಂದ ಪೂಜೆ ಸಲ್ಲಿಸಿ ಮಾಲಾರ್ಪಣೆಗೈದು ವಿಶ್ವಕ್ಕೆ ಮಹಾನ್ ರಾಮಾಯಣ ಕೃತಿ ನೀಡಿದ ಮಹರ್ಷಿ ವಾಲ್ಮೀಕಿಯವರನ್ನ ಸ್ಮರಿಸಲಾಯಿತು. ಇನ್ನು ಅಧಿಕಾರಕ್ಕೆ ಬಂದು 24 ತಾಸುಗಳ ಒಳಗಾಗಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಮೀಸಲಾತಿ ಹೆಚ್ಚಿಸುವುದಾಗಿ ಬಿಜೆಪಿ ಪಕ್ಷದ ನಾಯಕ ಸಮುದಾಯದ ಜನಪ್ರತಿನಿಧಿಗಳು ಭರವಸೆ ನೀಡಿದ್ದರು. ಆದರೆ ಭರವಸೆ ಈವರೆಗೂ ಕೂಡ ಈಡೇರಿಸಿಲ್ಲ. ಮುಂದಿನ ಜಯಂತಿಯ ಒಳಗಾಗಿ ಶೇಕಡ 7.5% ಮೀಸಲಾತಿ ಕಲ್ಪಿಸದಿದ್ದಲ್ಲಿ ಕಾಂಗ್ರೆಸ್ ಎಸ್ಟಿ ಮೋರ್ಚಾದಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗುವುದೆಂದು ಮುಖಂಡ ಗುಜ್ಜಲ್ ನಾಗರಾಜ್ ತಿಳಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿಯನ್ನು ನೆನೆಯುತ್ತಾ ಇವತ್ತು ಕಾಂಗ್ರೆಸ್ ಪಕ್ಷದ ಎಸ್ಟಿ ಘಟಕದಿಂದ ಇವತ್ತು ವಾಲ್ಮೀಕಿ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ತಮಗೆ ತಿಳಿದಿರುವಂತೆ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ತ್ರೇತಾಯುಗದಿಂದ ಬರೆದಂಥ ಮಹಾಕಾವ್ಯ ರಾಮಾಯಣ ಜಗಜ್ಜಾಹಿರಾಗಿದೆ. ಆದರೆ ಅವರು ಏನು ಬರೆದಿದ್ದಾರೆ ಆ ವಾಲ್ಮೀಕಿಯಲ್ಲಿ, ಅದರಲ್ಲಿ ಬರುವ ಸನ್ನಿವೇಶಗಳು, ಇವತ್ತು ರಾಮ ಇರ್ಬೋದು, ಲಕ್ಷ್ಮಣ ಇರ್ಬೋದು, ಶತ್ರುಘ್ನ ಇರ್ಬೋದು, ಹನುಮಂತ ಇರ್ಬೋದು, ಅವ್ರನ್ನೆಲ್ಲರನ್ನ ನಾವು ಪೂಜೆ ಮಾಡ್ತಾ ಇದ್ದೇವೆ. ಆದರೆ ಮೂಲತಃ ಅವರು ಯಾರನ್ನ ಪರಿಚಯ ಮಾಡಿಕೊಟ್ರೆ ಅವ್ರನ್ನ ಮರಿತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಅವ್ರನ್ನ ಸ್ಮರಣೆ ಮಾಡ್ತಾ ಅವರು ಏನು ನಡೆದ ಹೋದ ರಾಮಾಯಣದಲ್ಲಿ ಕೊಟ್ಟಂಥ ಅನೇಕ ಕಾವ್ಯಗಳನ್ನು ನಾವು ಮೆಲುಕಾಕ್ತಾ ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಇವತ್ತು ಸುಮಾರು 15 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಸಿಗಬೇಕಾದ ಮೀಸಲಾತಿಯನ್ನು 7.5% ಕೊಡಬೇಕು ಅಂತಂದೇಳಿ ನಮ್ಮ ಎಲ್ಲ ಸಮಾಜದ ವಾಲ್ಮೀಕಿ ಸ್ವಾಮೀಜಿಗಳಿಂದ ಹಿಡಿದು ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಪಾದಯಾತ್ರೆಯನ್ನು ಮಾಡಿದ್ದೇವೆ, ಬಂದನ್ನು ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಜನ ನಮ್ಮ BJPಯ ಮುಖಂಡರುಗಳು, ಇವತ್ತು ರಾಮುಲು ಇರ್ಬೋದು, ರಾಜಗೌಡರು ಇರ್ಬೋದು, ಆ ಸಂದರ್ಭದಲ್ಲಿ BJP ಸರ್ಕಾರ ಬಂತಂದರೆ 24 ಗಂಟೆಗಳಲ್ಲಿ ನಾವು ಮೀಸಲಾತಿ ಕೊಡ್ತು ಅಂತಂದು ಹೇಳಿದರು. ಆದರೂ ಕೂಡ ಇವತ್ತು 2 ವರ್ಷ ಆದರೂ ಕೂಡ ಅದರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಇದು ನಮ್ಮ ಸಮಾಜಕ್ಕೆ ಮಾಡಿದಂಥ ದ್ರೋಹ ಅಂತಂದು ಹೇಳ್ತೇನೆ. ಹಾಗಾಗಿ ಇವತ್ತು ಮಾನ್ಯ ಯಡಿಯೂರಪ್ಪನವರು BJP ಈಗ JDS ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿ ಬಂದ ಕ್ಷಣ ನಾವು ನಿಮಗೆ ಮೀಸಲಾತಿ ಕೊಡ್ತೀವಿ ಅಂದರು. ಆ ಸಮಿತಿ ವರದಿ ಕೊಟ್ಟರು, ನಾಗಮೋಹನ್ ದಾಸ್ ವರದಿ ಕೊಟ್ಟು 1.5 ವರ್ಷ ಆದರೂ ಕೂಡ ಆ ಸಮಿತಿ ಇವತ್ತು ಮೂಲೆ ಗುಂಪಾಗಿದೆ. ಇದು BJP ಅವರ ಕೃತ್ಯಾಗಿದೆ. ಹಾಗಾಗಿ ಇವತ್ತು ನಮ್ಮ ಎಸ್ಟಿ ಘಟಕದಿಂದ ಇವತ್ತು ಏನು ರಾಜ್ಯ ಸರ್ಕಾರ ಮಾಡ್ತಾ ಇರೋ ವಾಲ್ಮೀಕಿ ಜಯಂತಿಗೆ ನಾವು ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಬಹಿಷ್ಕಾರ ಮಾಡುವ ಮೂಲಕ ಅವರಿಗೆ ನಾವೊಂದು ಚಾಟಿಯನ್ನು ಕೊಟ್ಟಿದ್ದೇವೆ. ಮುಂದಿನ ವರ್ಷದಲ್ಲಿ ಅವರು ಏನಾದರೂ 7.5% ಮೀಸಲಾತಿ ಮಾಡಲಿದ್ದರೆ ರಾಜ್ಯಾದ್ಯಂತ ಕಾಂಗ್ರೆಸ್ ಎಸ್ಟಿ ಘಟಕದಿಂದ ಬಂದ್ ಆಚರಣೆ ಮಾಡ್ತೀವಿ ಅಂತಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ವಾಲ್ಮೀಕಿ. ದಿನಾಂಕ 20ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಹೊಸಪೇಟೆಯವರೇ ಆದ ನಾಯಕ ಸಮುದಾಯದ BS ಜಂಬಯ್ಯ ನಾಯಕರವರು
ವಾಲ್ಮೀಕಿ ಸಮಾಜಕ್ಕೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿದ ರಾಜ್ಯ ಸರ್ಕಾರ ಜಂಬಯ್ಯ ನಾಯಕರವರಿಗೆ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ. ಹೌದು, ದಿನಾಂಕ 20ರಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸಾರಥ್ಯದಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕೈಗೊಳ್ಳಲಾಗಿತ್ತು. ಈ ವೇಳೆ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಅವಳಿ ಜಿಲ್ಲಾ ಧರ್ಮದರ್ಶಿ ಹೊಸಪೇಟೆಯವರೇ ಆದ ಬಿಎಸ್ ಜಂಬಯ್ಯ ನಾಯಕರವರಿಗೆ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಪ್ರದಾನ ಮಾಡಿ ಪ್ರೋತ್ಸಾಹಿಸಲಾಗಿದೆ. ಈ ವೇಳೆ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ, ಸಚಿವ ಶ್ರೀರಾಮುಲು ಜಂಬಯ್ಯ ನಾಯಕರವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಕೆಸಿ ನಾಗರಾಜು, ಲಕ್ಷ್ಮೀ ಗಣಪತಿ ಸಿದ್ಧಿ, ಪ್ರೊಫೆಸರ್ ಎಸ್ ಆರ್ ನಿರಂಜನ, ಭದ್ರಹಳ್ಳಿ ಗೂಳಪ್ಪ, ಟಿ ಅಶ್ವಥರಾಮಯ್ಯ ಮತ್ತು ಜಂಬಯ್ಯ ನಾಯಕ, ಇನ್ನಾದರೂ ಒಂದು ದೊಡ್ಡ ಅಭಿನಂದನೆ. ಇನ್ನು ಈ ಪ್ರಶಸ್ತಿ ಲಭಿಸಲು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿನ ನಾಯಕ ಸಮುದಾಯದ ಸಹಕಾರ ಹಾಗೂ ನಮ್ಮ ಸ್ನೇಹಿತರ ಬೆಂಬಲದಿಂದಾಗಿ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಲಭಿಸಿದೆ. ಇದು ನನಗಷ್ಟೇ ಅಲ್ಲ, ಅವಳಿ ಜಿಲ್ಲೆಯ ವಾಲ್ಮೀಕಿ ಸಮಾಜಕ್ಕೆ ಸಂದ ಪ್ರಶಸ್ತಿಯಾಗಿದೆ ಎಂದು ಬಿಎಸ್ ಜಂಬಯ್ಯ ನಾಯಕರವರು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಸಮಾನ ತತ್ವಗಳ ಸಂದೇಶ ಸಾರಿದ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ವಿಶ್ವವ್ಯಾಪಿ ಈದ್ ಮಿಲಾದ್ ಎಂಬ ಹೆಸರಿನಡಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 19ರಂದು ಸಂಜೆ ಹೊಸಪೇಟೆ ನಗರದ ಎಸ್ಎಲ್ ಚೌಕಿಯ ನಿವಾಸಿಗರು ನೆರೆದವರಿಗೆ ಗಂಜಿ ಪ್ರಸಾದ ವಿತರಿಸಿ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಿ ಭಾವೈಕ್ಯತೆ ಮೆರೆದಿದ್ದಾರೆ. ಹೌದು, ದಿನಾಂಕ 19ರಂದು ಎಸ್ಎಲ್ ಚೌಕಿಯ ನಿವಾಸಿಗರಿಂದ ಈದ್ ಮಿಲಾದ್ ಆಚರಣೆ ನಿಮಿತ್ತವಾಗಿ ಸಾಮೂಹಿಕ ಪ್ರಾರ್ಥನೆ ಹಾಗೂ ಗಂಜಿ ವಿತರಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ತನ್ನಿಮಿತ್ತವಾಗಿ ಮೌಲಾಲಿಗಳಿಂದ ಸಾಮೂಹಿಕ ಪ್ರಾರ್ಥನೆ ಕೈದು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ذلك الكتاب لا ريب فيه هدى للمتقين الذين يؤمنون بالغيب ويقيمون الصلاة ومما رزقناهم ينفقون والذين يؤمنون بما أنزل إليك وما أنزل من قبلك وبالآخرة هم يوقنون أولئك على هدى من ربهم وأولئك هم المفلحون بسم الله الرحمن الرحيم لا تأخذه سنة ولا نوم له ما في السماوات إلا بإذنه يعلم ما بين أيديهم وما خلفهم إلا بما شاء وسع كرسيه السماوات. ನಂತರ ನೆರೆದವರಿಗೆ ಅಲ್ಲಾಹನ ಹೆಸರಿನಡಿ ಗಂಜಿ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹೊಸಪೇಟೆ ಅಂಜುಮನ್ ಕಮಿಟಿಯ ಅಧ್ಯಕ್ಷ ಅಬ್ದುಲ್ ಖಾದರ್ ರಫಾಯಿರ್ ಅವರು ಮಾತನಾಡಿ, ಫೈಜಾನೆ ಮುಸ್ತಾಫಾ ಕಮಿಟಿಯಿಂದ ಈದ್ ಮಿಲಾದ್ ನಿಮಿತ್ತವಾಗಿ ಗಂಜಿ ವಿತರಿಸುವ ಕಾರ್ಯಕ್ರಮ ಕೈಗೊಂಡಿರುವುದು ಸಂತಸದ ಸಂಗತಿ ಎಂದರು. नाइन्थ वार्ड में फैजान मुस्तफ़ा कमेटी की जानिब से जो गंजी का फातह खानी जो रख लिए हैं, ये कोरोना बीमारी से आज राहत मिल को सब लोग भी इस खुशियाँ मनाने का एक मौका मिला. अल्लाह ताला से यही दुआ है कि सब भी खुशी से इस ईद को मनाए और जितने भी आज इस ईद में शामिल होकर मिलाद में शामिल हुए उन तमाम को भी ईद मिलाद कमेटी की जानिब से तहे दिल से मैं शुक्रिया अदा करता हूँ और अंजुमन खिदमत इस्लाम की जानिब से भी मैं तमाम आवाम को आज इस टीवी के जरिए इस चैनल के जरिए मैं मुबारकबाद पेश करता हूँ. अल्लाह ताला आने वाले दिनों में मिलाद और ज़ोर शोर से करने के हमें सबको भी इजाज़त दें दे और बस अल्लाह ताला की अल्लाह के बारगाह में दुआ है कि जो वबा फैली है इसे कोरोना वायरस इसको मिटा के अगले साल और अच्छे से अच्छे तरह हमें
इस ईद को हमें मनाने की हमें तौफीक दे दें। आमीन। अल्लाह ताला के बारगाह में हमारे सबसे यही दुआ है कि ईद मिलाद नबी का बेहद खुशियाँ मनाने का हम सबको तौफीक अता फरमाएं। अस्सलाम वालेकुम। ನಂತರ ಇದೇ ಭಾಗದ ಯುವ ಮುಖಂಡ ತಿಮ್ಮಪ್ಪನವರು ಮಾತನಾಡಿ, ಎಸ್ಎಲ್ ಚೌಕಿಯಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದಲ್ಲಿ ಎಲ್ಲ ಸಮುದಾಯದವರು ಒಗ್ಗೂಡಿಕೊಂಡು ಸಮಾನತೆಯ ಸಂದೇಶ ಸಾರಲಾಗುತ್ತಿದೆ ಎಂದರು. ಈ ನಮ್ಮ ಓಣಿ ಯಾವ ರೀತಿ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಈ ನಮ್ಮ ಓಣಿ ಇರೋದು. ಈ ಭಾಗದ ಎಲ್ಲ ಯುವಕರು, ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿಬಿಟ್ಟು ಒಂದು ಕಡೆ ಈ ರೀತಿ ಒಂದು ವಿಜೃಂಭಣೆಯಿಂದ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ, ಎಲ್ಲ ಧರ್ಮದವರು ಅವ್ರವ್ರ ಧರ್ಮದಲ್ಲಿ ಎಲ್ಲ ಒಂದು ಅವ್ರವ್ರ ದೇವರುಗಳ ಯಾವ ಜನ್ಮದಿನಾಚರಣೆ ಮಾಡ್ತಾರೆ ಅದೇ ರೀತಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆಯಿಂದ ವಿಜೃಂಭಣೆಯಿಂದ ನಮ್ಮ ಹುಡುಗರೆಲ್ಲ ಸೇರಿ ಆಚರಣೆ ಮಾಡಿದ್ದಕ್ಕೆ ನಾವೆಲ್ಲರೂ ಒಂದು ಒಳ್ಳೆ ಸಹಕಾರ ಕೊಟ್ಟು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಒಂದು ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಚರಿಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಹಿರಿಯರೆಲ್ಲ ಬಂದಿದ್ದಾರೆ, ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೊಸಪೇಟೆ ತಾಲೂಕು ಘಟಕದಿಂದ ಪ್ರತಿ ಸೋಮವಾರ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಾಗುತ್ತಿದೆ. ಸರ್ಕಾರಿ ಇಲಾಖೆಗೆ ಸಂಬಂಧಿಸಿದ ಕೆಲಸಗಳಿಗೆ ಅಲೆದಾಡಿ ಸುಸ್ತಾದವರು ನಮ್ಮ ಪಕ್ಷಕ್ಕೆ ದೂರು ಸಲ್ಲಿಸಿದ್ದಲ್ಲಿ ಲಂಚವಿಲ್ಲದೆ ಕಾನೂನುಬದ್ಧವಾಗಿ ಕೆಲಸ ಮಾಡಿಸಿಕೊಡಲಾಗುವುದೆಂದು ಪಕ್ಷದ ಪಾಯ ಗಣೇಶ್ ಸ್ಪಷ್ಟಪಡಿಸಿದ್ದಾರೆ. ಹೌದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಪ್ರತಿ ಸೋಮವಾರದ ದಿನದಂದು ಹೊಸಪೇಟೆ ತಾಲೂಕು ಕಚೇರಿಯ ಎದುರು ಬಿಡಾರ ಹಾಕಿ ಸಾರ್ವಜನಿಕರಿಂದ ಕುಂದುಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಿದ್ದ ಕೆಲಸಗಳನ್ನು ಕಾನೂನುಬದ್ಧವಾಗಿ ಮಾಡಿಸಿಕೊಡಿಸುವ ಕಾಯಕವನ್ನು ಕೆಲವು ತಿಂಗಳುಗಳಿಂದ ಆರಂಭಿಸಲಾಗಿದೆ. ಹೀಗೆ ಸೋಮವಾರದ ದಿನದಂದು ತಾಲೂಕು ಕಚೇರಿಯ ಎದುರು ಸರ್ಕಾರದ ಇಲಾಖೆಗಳಿಗೆ ಅಲೆದಾಡಿ ಕೆಲಸವಾಗದೆ ಬೇಸರಗೊಂಡ ಸಾರ್ವಜನಿಕರಿಂದ ಕೆಆರ್ಎಸ್ ಪಕ್ಷದಿಂದ ಅಹವಾಲು ಸ್ವೀಕರಿಸಲಾಯಿತು. ಇನ್ನು ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸಗಳಾಗದಿದ್ದಲ್ಲಿ ಪ್ರತಿ ಸೋಮವಾರ ನಮ್ಮ ಪಕ್ಷಕ್ಕೆ ದೂರು ನೀಡಿದ್ದಲ್ಲಿ ಸಂಬಂಧಪಟ್ಟ ಇಲಾಖೆಯೊಂದಿಗೆ ನಿಮ್ಮ ಸಮಸ್ಯೆಗಳ ಕುರಿತಾಗಿ ಮಾಹಿತಿ ಪಡೆದು ಒಂದು ಪೈಸೆ ಲಂಚವಿಲ್ಲದೆ ಉಚಿತವಾಗಿ ಕೆಲಸ ಮಾಡಿಸಿಕೊಡಲಾಗುವುದೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾಯ ಗಣೇಶ್ ರವರು ಸಾರ್ವಜನಿಕರಲ್ಲಿ ಕರೆ ನೀಡಿದ್ದಾರೆ. ಪ್ರತಿ ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ಈ ಒಂದು ಸಭೆ ಇರುವಂಥದ್ದು. ಹೊಸಪೇಟೆ ತಾಲೂಕಿನ ಒಳಗೆ ಯಾವುದೇ ಕಚೇರಿ ಒಳಗೆ ಕೆಲಸಗಳು ಆಗ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ, ಲಂಚ ಕೇಳಕತ್ತಾರ, ಎಲ್ಲೇ ತೊಂದರೆಗಳು ಆಗ್ತಾ ಇದೆ ಅಂತಂತಂದರೆ ದಯವಿಟ್ಟು ನಮ್ಮ ಏನು ಪಕ್ಷಕ್ಕೆ ಇಲ್ಲಿ ಬಂದು ನಮಗೆ ದೂರು ಕೊಟ್ಟರೆ ಕಾನೂನು ಮತ್ತು ಈ ದೇಶದ ಸಂವಿಧಾನ ಏನು ಹೇಳ್ತದ ಆ ಪ್ರಕಾರ ನಿಮ್ಮ ಕೆಲಸಗಳನ್ನು 1 ರೂಪಾಯಿ ಕೂಡ ಲಂಚ ಇಸ್ಕೊಳ್ಳಾರ್ದಂಗೆ, ಯಾವುದೇ ಅಧಿಕಾರಿ ಕೂಡ 1 ರೂಪಾಯಿ ಕೂಡ ಲಂಚ ಇಸ್ಕೊಳ್ಳಾರ್ದಂಗೆ, ಮತ್ತು ಸಕಾಲ ಅನ್ನುವಂಥ ಒಂದು ಮಿತಿ ಒಳಗೆ ಒಂದು ಲಿಮಿಟೇಷನ್ ಒಳಗಡೆ ನಿಮ್ಮ ಕೆಲಸಗಳನ್ನು ನಾವು ಮಾಡಿಸ್ಕೊಡ್ತೀವಿ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಮಾಡ್ತಾ ಇರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಪೇಟೆ ತಾಲೂಕಿನ ಎಲ್ಲ ಜನತೆ ದಯವಿಟ್ಟು ಕಚೇರಿ ಅಲಿತಾ ಕೂತ್ಕೊಳ್ಬಾಡ್ರಿ. ಆಸ್ಪತ್ರೆಗೆ ಹೋದರೆ ಸರಿಗೆ ನೋಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋದು, ಪೊಲೀಸ್ ಠಾಣೆಗಳಿಗೆ ಹೋದರೆ ಕೇಸ್ಗಳು ತಗೊಳ್ತಾ ಇಲ್ಲ, ಕಂಪ್ಲೇಂಟ್ಗಳು ತಗೊಳ್ತಾ ಇಲ್ಲ ಅಂತಂದು ಅಂದ್ಕೊಳ್ತಾ ಏನು ಸುಮ್ಮನೆ ಕೂತ್ಕೋಬಾಡ್ರಿ. ದಯವಿಟ್ಟು ಪ್ರತಿ ಸೋಮವಾರ ಮಾಡುವಂಥ ಈ ಒಂದು ಸಾರ್ವಜನಿಕ ಕುಂದುಕೊರತೆ ಸ್ವೀಕಾರ ಸಭೆಗೆ ದಯವಿಟ್ಟು ಬನ್ನಿ. ಇಲ್ಲಿ ಬಂದು ದೂರು ಹೇಳಿದರೆ ನಿಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅತ್ಯಂತ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಹಾಗಾಗಿ ಇಲ್ಲಿವರೆಗೆ ನಾವು ಇದು 6ನೇ ಸಭೆ ಮಾಡ್ತಾ ಇರುವಂಥದ್ದು, ಪ್ರತಿ ಸೋಮವಾರ ಮಾಡ್ತಾ ಇರುವಂಥ ಒಂದು ಈ ಸಭೆ 6ನೇ ಸಭೆ ಆಗಿರುವಂಥದ್ದು. ಇಲ್ಲಿವರೆಗೆ ಸರಿಸುಮಾರು 21 ಕಂಪ್ಲೇಂಟ್ಗಳು ನಮಗೆ ಬಂದಿರುವಂಥದ್ದು. ಈಗಾಗಲೇ ಮುಕ್ಕಾಲು ಪಾಲು ಕೆಲಸಗಳನ್ನು ನಾವು ಮಾಡಿಕೊಟ್ಟಿರುವಂಥದ್ದು, ಇನ್ನೂ ನಾವು ಏನು ಯಾವ ಕೆಲಸ ಕೂಡ ಆಗಲಾರ್ದಂಗೆ ಯಾವುದು ಕೂಡ ಬಿಡೋಂಥಾರಲ್ಲ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಕೆಲಸಗಳನ್ನು ಮಾಡಿಸಿಕೊಡ್ತೀವಿ. ಹೊಸಪೇಟೆ ತಾಲೂಕಿನ ಏನು ಜನಗಳು ದಯವಿಟ್ಟು ಈ ವ್ಯವಸ್ಥೆ ಸುಧಾರಣೆಯಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ವಹಿಸ್ತಾ ಇರುವಂಥ ನಮ್ಮ ಪಕ್ಷಕ್ಕೆ ಸೇರಬೇಕು, ನಿಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕಂತಂದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲಾಡಳಿತದಿಂದ ನೆರವೇರಿದ ಮಹರ್ಷಿ ವಾಲ್ಮೀಕಿ ಜಯಂತಿ ಲೋಕಾರ್ಪಣೆಗೊಂಡ ವಾಲ್ಮೀಕಿ ಶ್ಲೋಕದ ಧ್ವನಿ ಸುರುಳಿ. ನನ್ನ ರಾಜಕೀಯ ರಂಗದ ಪ್ರವೇಶಕ್ಕೆ ವಾಲ್ಮೀಕಿ ಸಮಾಜದ ಕೊಡುಗೆ ಅಪಾರ, ಸ್ಪಷ್ಟಪಡಿಸಿದ ಸಚಿವ ಆನಂದ್ ಸಿಂಗ್.
नगर विविध नेरवे महर्षि वाल्मीकि जयंती भावचित्र के पूजे सल्लिसि रामायण कर्तृरवर स्मरणे कांग्रेस पक्ष एसटी मोर्चा नेरवे वाल्मीकि जयंती शेकड़ा 7.5 मीसलाति कल्पिसदिद्दल्लि कर्नाटक बंद माडुवुदागि राज्य सरकार के गडुवु ಹೊಸಪೇಟೆಯ ಜಂಬಯ್ಯ ನಾಯಕರವರಿಗೆ ಸಂದ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಈ ಪ್ರಶಸ್ತಿ ಅವಳಿ ಜಿಲ್ಲೆಗಳು ವಾಲ್ಮೀಕಿ ಸಮಾಜಕ್ಕೆ ಸಲ್ಲುತ್ತದೆ ಬಿಎಸ್ ಜಂಬಯ್ಯ ನಾಯಕ್ ಸ್ಪಷ್ಟ ಭಕ್ತಿ ಭಾವದಿಂದ ನೆರವೇರಿದ ಈದ್ ಮಿಲಾದ್ ಆಚರಣೆ ನೆರೆದವರಿಗೆ ವಿತರಣೆಗೊಂಡ ಗಂಜಿ ಪ್ರಸಾದ ಈದ್ ಆಚರಣೆ ಮೂಲಕ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಿದ ಎಸ್ಎಲ್ ಚೌಕಿ ನಿವಾಸಿಗರು ಸರ್ಕಾರದ ಕೆಲಸ ಮಾಡಿಸಿ ಕೊಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರ ತಡೆಯುವುದೇ ಪಕ್ಷದ ಮುಖ್ಯ ಉದ್ದೇಶ ಸ್ಪಷ್ಟಪಡಿಸಿದ ಪಾಯ ಗಣೇಶ್ ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್ ಮಂಜುನಾಥ್ ಉಪ್ಪಾರ್.